ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಾಂತ ಕ್ರಿಕೆಟ್ ಲೋಕದ ಬದ್ಧ ವೈರಿಗಳ ಕಾದಾಟ ನೋಡೋಕೆ ಇಡೀ ಜಗತ್ತೇ ಕಾದು ಕುಳಿತಿದೆ ಸಾಂಪ್ರದಾಯಿಕ ವೈರಿಗಳಾದ ಭಾರತ ಮತ್ತು ಪಾಕಿಸ್ತಾನ ನಡುವೆ ರಣರೋಚಕ ಪಂದ್ಯಕ್ಕೆ ಕೌಂಟ್ ಶುರುವಾಗಿದೆ ಭಾನುವಾರ ಟಿ ಟ್ವೆಂಟಿ ವಿಶ್ವಕಪ್ನ ಪಂದ್ಯದಲ್ಲಿ ಉಭಯ ತಂಡಗಳು ಕಣಕ್ಕಿಳಿಯಲಿದ್ದು ಭಾರೀ ಕುತೂಹಲ ಮೂಡಿಸಿದೆ ಈಗಾಗಲೇ ಅಮೆರಿಕ ಮುಂದೆ ಮಂಡಿಯೂರಿರುವ ಪಾಕಿಸ್ತಾನ ಕಮ್ ಬ್ಯಾಕ್ ಮಾಡೋ ಕನಸು ಕಾಣ್ತಾ ಇದ್ರೆ ಇತ್ತ ಟೀಂ ಇಂಡಿಯಾ ಆಟಗಾರರು ಪಾಕ್ ಪಡೆಯನ್ನ ಬಗ್ಗು ಬಡಿಯೋಕೆ ಭಾರತ ಮತ್ತು ಪಾಕ್ ಪಂದ್ಯದ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಟಿ ಟ್ವೆಂಟಿ ವಿಶ್ವಕಪ್ನ ಹೈವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಭಾನುವಾರ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಕಪ್ನ ಹತ್ತೊಂಬತ್ತನೇ ಪಂದ್ಯದಲ್ಲಿ ಕಡು ವೈರಿಗಳಾದ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಕಣಕ್ಕಿಳಿಯಲಿವೆ ನಾಸೌ ಕೌಂಟಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯ ಪಾಕ್ ಪಾಲಿಗೆ ನಿರ್ಣಾಯಕವಾಗಿದೆ ಯಾಕಂದ್ರೆ ಈಗಾಗಲೇ ಫಸ್ಟ್ ಪಂದ್ಯದಲ್ಲಿ ಮುಗ್ಗರಿಸಿರುವ ಪಾಕಿಸ್ತಾನ ಅದು ಕೂಡ ಕ್ರಿಕೆಟ್ ಶಿಶು ಅಮೆರಿಕ ವಿರುದ್ಧ ಸೋತು ಸುಣ್ಣವಾಗಿದೆ ಈಗ ಬಲಿಷ್ಠ ಭಾರತವನ್ನು ಎದುರಿಸಲು ಸಜ್ಜಾಗ್ತಿದೆ ಹಾಗೇನಾದರೂ ಭಾನುವಾರ ಕೂಡ ಪಾಕಿಗಳ ಫ್ಲಾಶ್ ಶೋ ರಿಪೀಟ್ ಆದ್ರೆ ವಿಶ್ವಕಪ್ ಟೂರ್ನಿಯಿಂದಲೇ ಗಂಟುಮೋಟೆ ಕಟ್ಟೋದು ಫಿಕ್ಸ್ ಆಗಲಿದೆ ಮತ್ತೊಂದು ಕಡೆ ಐರ್ಲೆಂಡ್ ವಿರುದ್ಧ ಗೆದ್ದು ಜೋಶ್ನಲ್ಲಿರೋ ಟೀಂ ಇಂಡಿಯಾ ಪಾಕ್ ಆಟಗಾರರನ್ನ ಬೆಂಡೆತ್ತಿ ಬ್ರೇಕ್ ಹಾಕೋಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಿದೆ ಈ ಪಂದ್ಯಕ್ಕೆ ಟೀಂ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ರೋಹಿತ್ ಶರ್ಮಾ ಆಡ್ತಾರೋ ಇಲ್ವೋ ಅನ್ನೋ ಬಗ್ಗೆ ಹೇಳ್ತೇನೆ ನೋಡಿ ಟೀಂ ಇಂಡಿಯಾ ಪರ ಆರಂಭಿಕರಾಗಿ ರೋಹಿತ್ ಶರ್ಮಾ ಹಾಗೆ ವಿಶ್ವದ ಕ್ಲಾಸ್ ಬ್ಯಾಟರ್ಗಳಲ್ಲಿ ಒಬ್ಬರಾದ ವಿರಾಟ್ ಕೊಹ್ಲಿ ಕಣಕ್ಕಿಳಿಯೋದು ಫಿಕ್ಸ್ ಇವರಿಬ್ಬರೂ ಕೂಡ ಪವರ್ ಪ್ಲೇನಲ್ಲಿ ಪಾಕ್ ಬೌಲರ್ಗಳ ರಣತಂತ್ರವನ್ನು ಮೆಟ್ಟಿ ನಿಂತು ರನ್ ಗಳಿಸುವ ಅನಿವಾರ್ಯತೆ ಇದೆ ಅಂದಾಗ ಮಾತ್ರ ಗೆಲುವು ಸುಲಭವಾಗುತ್ತೆ ಹಾಗೆ ಇಬ್ಬರಲ್ಲಿ ಒಬ್ಬರು ಬಿಗ್ ಇನ್ನಿಂಗ್ಸ್ ಅನ್ನು ಕಟ್ಟಬೇಕು ಇನ್ನು ಮೂರನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಆಡೋದು ಪಕ್ಕ ನಾಲ್ಕನೇ ಕ್ರಮಾಂಕದಲ್ಲಿ ವಿಶ್ವದ ಸ್ಟಾರ್ ಟಿ ಟ್ವೆಂಟಿ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಕ್ರೀಸ್ಗೆ ಎಂಟ್ರಿ ಕೊಡ್ತಾರೆ ಸೂರ್ಯ ಸೆಟಲ್ ಆದರೂ ಅಂದರೆ ರನ್ ವೇಗ ಹೆಚ್ಚಾಗೋದರಲ್ಲಿ ಅನುಮಾನನೇ ಇಲ್ಲ ಇನ್ನು ಐದನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಹಾಗೆ ಟೀಂ ಇಂಡಿಯಾ ಉಪನಾಯಕ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ಳಿದ್ದಾರೆ ಇವರು ಬ್ಯಾಟಿಂಗ್ನಲ್ಲಿ ಪಾಕ್ ತಂಡವನ್ನು ಕಾಡಬಲ್ಲರು ಈ ಹಿಂದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಂಡ್ಯ ಸಿಕ್ಸರ್ಗಳಿಗೆ ಪಾಕ್ ಕಂಗಾಲಾಗಿ ಹೋಗಿತ್ತು ಇವರ ಬಳಿಕ ರವೀಂದ್ರ ಜಡೇಜಾ ಬರ್ತಾರೆ ಇನ್ನು ಆಲ್ರೌಂಡರ್ ಶಿವಮ್ ದುಬೆ ಹಾಗೆ ಅಕ್ಷರ್ ಪಟೇಲ್ ಇಬ್ಬರು ಕೂಡ ಮೊದಲ ಪಂದ್ಯದಲ್ಲಿ ಆಡಿದರು ಇವರಿಬ್ಬರಲ್ಲಿ ಒಬ್ಬರಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆ ಇವರ ಬದಲಿಗೆ ಕುಲ್ದೀಪ್ ಯಾದವ್ ಈ ಪಂದ್ಯದಲ್ಲಿ ಕಾಣಿಸಿಕೊಳ್ಳಬಹುದು ಇವರ ಎಂಟ್ರಿಯಿಂದ ಟೀಂ ಇಂಡಿಯಾದ ಸ್ಪಿನ್ ವಿಭಾಗ ಇನ್ನೂ ಕೂಡ ಬಲಾಢ್ಯವಾಗುತ್ತೆ ಇನ್ನು ಅಮೆರಿಕಾದಲ್ಲಿನ ಪಿಚ್ಗಳು ವೇಗದ ಬೌಲರ್ಗಳಿಗೆ ಸಹಾಯ ನೀಡುತ್ತಾ ಇದ್ದು ಟೀಂ ಇಂಡಿಯಾ ಮೂವರು ವೇಗಿಗಳಿಂದ ಕಣಕ್ಕಿಳಿಯಲಿದೆ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ಹರ್ಷದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ತಂಡದಲ್ಲಿ ಕಾಣಿಸಿಕೊಳ್ಳುವ ವೇಗಿಗಳಾಗಿದ್ದಾರೆ ಇನ್ನು ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾಗೆ ಆತಂಕ ಎದುರಾಗಿದೆ ಐರ್ಲೆಂಡ್ ವಿರುದ್ಧದ ಪಂದ್ಯದ ವೇಳೆ ಭುಜಕ್ಕೆ ಗಾಯ ಮಾಡಿಕೊಂಡಿದ್ದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದರು ಆದರೆ ಶುಕ್ರವಾರ ನೆಟ್ನಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ ವೇಳೆ ರೋಹಿತ್ ಶರ್ಮಾ ಅವರ ಹೆಬ್ಬರಳಿಗೆ ಗಾಯವಾಗಿದ್ದು ಇದರಿಂದಾಗಿ ಅಭ್ಯಾಸ ನಿಲ್ಲಿಸಿ ವೈದ್ಯಕೀಯ ಚಿಕಿತ್ಸೆ ಪಡೆದಿದ್ದರು ಹೀಗಾಗಿ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಗೈರಾಗ್ತಾರಾ ಎಂಬ ಪ್ರಶ್ನೆ ಎದುರಾಗಿದೆ ಇನ್ನು ಈ ಪಂದ್ಯಕ್ಕೆ ಮಳೆಯಾಗುವ ಆತಂಕ ಕೂಡ ಇದ್ದು ಹಾಗೇನಾದರೂ ಪಂದ್ಯ ಕ್ಯಾನ್ಸಲ್ ಆದರೆ ಉಭಯ ತಂಡಗಳಿಗೂ ಕೂಡ ಒಂದೊಂದು ಅಂಕ ಸಿಗಲಿದೆ ಇಲ್ಲಿ ಪಂದ್ಯದ ಬಗ್ಗೆ ಎಷ್ಟೇ ನಿರೀಕ್ಷೆಗಳು ಇದ್ದರೂ ಕೂಡ ನ್ಯೂಯಾರ್ಕ್ನ ನಸೌ ಕೌಂಟಿ ಅಂತಾರಾಷ್ಟ್ರೀಯ ಮೈದಾನದ ಪಿಚ್ ಬಗ್ಗೆ ಆಕ್ಷೇಪ ಕೇಳಿ ಬರ್ತಾನೆ ಇದೆ ಸ್ಪರ್ಧಾತ್ಮಕ ಕ್ರಿಕೆಟ್ ಸಾಧ್ಯವಿಲ್ಲವೆಂದು ಕ್ರಿಕೆಟ್ ಪಂಡಿತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನೇಕ ಆಟಗಾರರು ಇಂಜೂರಿಗೆ ತುತ್ತಾಗಿದ್ದು ಪಿಚ್ ಬಗ್ಗೆ ಭೀತಿ ಹೆಚ್ಚಿಸಿದೆ ಇಂತಹ ಡೇಂಜರಸ್ ಪಿಚ್ನಲ್ಲಿ ಜೂನ್ ಒಂಬತ್ತರಂದು ಇಂಡೋ ಪಾಕಿಸ್ತಾನ ತಂಡಗಳು ಕಾದಾಡಬೇಕಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಣ ಪಂದ್ಯ ಯುಎಸ್ಎ ಕಾಲಮಾನ ಬೆಳಗ್ಗೆ ಹತ್ತು ಮೂವತ್ತರಿಂದ ಶುರುವಾಗಲಿದೆ ಅಂದರೆ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಯಿಂದ ಪಂದ್ಯ ಆರಂಭ ಆಗಲಿದೆ ಸಾಂಪ್ರದಾಯಿಕ ಎದುರಾಳಿಗಳ ಕದನಕ್ಕೆ ಈ ಬಾರಿ ನ್ಯೂಯಾರ್ಕ್ನ ಸೋಕೌಂಟಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಒಟ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ನ ಹೈವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಶುರುವಾಗಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ ಮತ್ತೊಮ್ಮೆ ಗೆದ್ದು ಬಾ ಇಂಡಿಯಾ ಅಂತ ಕೋಟ್ಯಂತರ ಭಾರತೀಯರು ವಿಶ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರ ರಚನೆಗೆ ಕೌಂಟ್ಡೌನ್ ಶುರುವಾಗಿದೆ ದೋಸ್ತಿಗಳ ಬಲದೊಂದಿಗೆ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರೋಕೆ ನಮೋ ರೆಡಿಯಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮ್ಯಾಜಿಕ್ ನಂಬರ್ ತಲುಪಲು ಆಗದೆ ಇದ್ರೂ ಕೂಡ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಭಾನುವಾರ ಅಂದರೆ ಜೂನ್ ಒಂಬತ್ತರ ಸಂಜೆ ಏಳು ಹದಿನೈದಕ್ಕೆ ವಚನ ಸ್ವೀಕಾರ ಮಾಡಲಿದ್ದಾರೆ ಆದರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತಗಳೊಂದಿಗೆ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿದಿತ್ತು ಹೀಗಾಗಿ ಸರ್ಕಾರ ನಡೆಸೋಕೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ ಬಟ್ ಈ ಸಲ ಸ್ಪಷ್ಟ ಬಹುಮತವಿಲ್ಲದ ಕಾರಣ ಪ್ರತಿ ಹೆಜ್ಜೆ ಇಡಬೇಕೆಂದ್ರೂ ಮಿತ್ರರ ಒಪ್ಪಿಗೆ ಪಡೆದು ಸಾಗಬೇಕಿದೆ ಹೀಗಾಗಿ ಭಾನುವಾರ ಪ್ರಧಾನಿ ಗದ್ದುಗೆ ಏರಿದರೂ ಸಾಲು ಸಾಲು ಸವಾಲುಗಳಿವೆ ಅದರಲ್ಲಿ ಪ್ರಮುಖವಾಗಿ ಇರೋದೇ ಸಚಿವ ಗಿರಿ ಹಂಚಿಕೆ ಭಾನುವಾರ ಸಂಜೆಯಿಂದಲೇ ಭಾರತದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪರ್ವ ಶುರುವಾಗಲಿದೆ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಜೆಡಿಯು ನಾಯಕ ನಿತೀಶ್ ಕುಮಾರ್ ಜೆಡಿಎಸ್ನಿಂದ ಕುಮಾರ್ ಕುಮಾರಸ್ವಾಮಿ ಬೆಂಬಲದೊಂದಿಗೆ ಮೋದಿ ಆಡಳಿತ ಶುರುವಾಗಲಿದೆ ಆದರೆ ಸರ್ಕಾರ ರಚನೆಗೂ ಮುನ್ನವೇ ಸಂಪುಟ ಸೇರಲು ಸಚಿವಾಕಾಂಕ್ಷಿಗಳು ಲಾಬಿ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಸೇರಲು ಸಂಸದರ ದಂಡೆ ರೇಸ್ನಲ್ಲಿದೆ ಮಿತ್ರ ಪಕ್ಷಗಳು ಬೇಡಿಕೆ ಮೇಲೆ ಬೇಡಿಕೆ ಇಡ್ತಾ ಇದ್ರೆ ಬಿಜೆಪಿ ಸಂಸದರು ಕೂಡ ಭಾರಿ ಪೈಪೋಟಿ ನಡೆಸ್ತಾ ಇದ್ದಾರೆ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಹೇಳ್ತೇನೆ ನೋಡಿ ಕಳೆದ ಬಾರಿ ವಿದೇಶಾಂಗ ಖಾತೆ ನಿರ್ವಹಿಸಿದ್ದ ಎಸ್ ಜೈಶಂಕರ್ಗೆ ರಾಜ್ಯಸಭಾ ಕೋಟಾದಡಿ ಮತ್ತೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಇನ್ನು ಅಮಿತ್ ಶಾ ಮತ್ತು ನಿತಿನ್ ಗಡ್ಕರಿಗೆ ಸ್ಥಾನ ಸಿಗೋದು ಕೂಡ ಖಚಿತ ಇದರ ಜೊತೆಗೆ ಲಖನೌದಿಂದ ಸ್ಪರ್ಧಿಸಿ ಗೆದ್ದಿರುವ ರಾಜನಾಥ್ ಸಿಂಗ್ಗೆ ಮತ್ತು ಅಮೇಠಿಯಿಂದ ಸ್ಪರ್ಧಿಸಿ ಸೋತಿರುವ ಸ್ಮೃತಿ ಇರಾನಿಗೆ ಈ ಬಾರಿಯೂ ಸಚಿವ ಸ್ಥಾನ ಸಿಗಬಹುದು ಎನ್ನಲಾಗ್ತಾ ಇದೆ ಇದರ ಜೊತೆಗೆ ಅನುರಾಗ್ ಠಾಕೂರ್ ಪಿಯೂಷ್ ಗೋಯಲ್ ರಾಜಸ್ಥಾನದಿಂದ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಭೂಪೇಂದ್ರ ಯಾದವ್ಗೂ ಕೂಡ ಪಟ್ಟ ಸಿಗಬಹುದು ದೆಹಲಿಯಿಂದ ಬಾನ್ಸೂರಿ ಸ್ವರಾಜ್ ರಾಮವೀರ್ ಸಿಂಗ್ ಬಿಹಾರದಿಂದ ರಾಜೀವ್ ಪ್ರತಾಪ್ ರೂಢಿ ರೇಸ್ನಲ್ಲಿದ್ದಾರೆ ಇನ್ನು ಮಿತ್ರ ಪಕ್ಷಗಳಲ್ಲಿ ಯಾರಿಗೆ ಅವಕಾಶ ಸಿಗಬಹುದು ಅನ್ನೋದನ್ನು ನೋಡೋದಾದರೆ ಬಿಹಾರದಿಂದ ಎಲ್ಜೆಪಿಯ ಚಿರಾಗ್ ಪಾಸ್ವಾನ್ ಹಾಗೆ ಜೆಡಿಯುನ ಲಲ್ಲನ್ ಸಿಂಗ್ ಉತ್ತರ ಪ್ರದೇಶದ ಅಪ್ನಾದಳ್ ಪಕ್ಷದಿಂದ ಅನುಪ್ರಿಯಾ ಪಟೇಲ್ ಬಿಹಾರದ ಎಚ್ಎಎಂನಿಂದ ಜಿತನ್ ರಾಮ್ ಮಾಂಜಿ ಲಿಸ್ಟ್ನಲ್ಲಿದ್ದಾರೆ ಹಾಗೆ ಕರ್ನಾಟಕದಿಂದಲೂ ಕೂಡ ಹಲವರು ರೇಸ್ನಲ್ಲಿದ್ದಾರೆ ಮೋದಿ ಸಂಪುಟ ಸೇರಲು ತಮ್ಮ ನಾಯಕರ ಮೂಲಕ ಲಾಬಿ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಮೂರರಿಂದ ನಾಲ್ವರು ಸಂಸದರಿಗೆ ಸಚಿವ ಸ್ಥಾನ ಸಿಗಬಹುದು ಆದರೆ ಗಟ್ಟಲೆ ನಾಯಕರು ರೇಸ್ನಲ್ಲಿದ್ದಾರೆ ಈ ಹಿಂದೆ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ ಬಸವರಾಜ ಬೊಮ್ಮಾಯಿಗೆ ಅಮಿಷಾ ಬೆಂಬಲವಿದೆ ಶೆಟ್ಟರ್ಗೆ ಬಿಎಸ್ವೈ ಬಲವಿದ್ದು ಇಬ್ಬರ ನಡುವೆ ಫೈಟ್ ನಡೀತಾ ಇದೆ ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಗೆದ್ದಿರುವ ಶೋಭಾ ಕರಂದಾಜೆ ಬೆಂಗಳೂರು ಕೇಂದ್ರದಿಂದ ಜಯ ಸಾಧಿಸಿರುವ ಪಿಸಿ ಮೋಹನ್ ಹೆಸರು ಕೂಡ ಚರ್ಚೆಯಲ್ಲಿದೆ ಕಳೆದ ಬಾರಿಯೂ ಆಕಾಂಕ್ಷಿಯಾಗಿದ್ದ ಬಾಗಲಕೋಟೆಯ ಪಿಸಿ ಗದ್ದಿಗೌಡರು ಕೂಡ ರೇಸ್ನಲ್ಲಿದ್ದಾರೆ ಹಾಗೆಯೇ ಗೋವಿಂದ ಕಾರಜೋಳ ಜೊತೆಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವುದರಿಂದ ಡಿ ಕುಮಾರಸ್ವಾಮಿಗೆ ಖಚಿತ ಎನ್ನಲಾಗ್ತಿದೆ ಸದ್ಯ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಮತ್ತೊಂದು ಕಡೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಗಣನೀಯ ಏರಿಕೆ ಕಂಡಿದೆ ಬಿಜೆಪಿ ಕಡಿಮೆ ಸ್ಥಾನ ಹೊಂದಿದರೂ ಕೂಡ ಮಿತ್ರ ಪಕ್ಷಗಳ ಬಲದೊಂದಿಗೆ ಗದ್ದುಗೆಗೆ ಏರಲು ಸಜ್ಜಾಗಿದೆ ಭಾನುವಾರ ಸಂಜೆ ಮೋದಿ ಜತೆ ಎಷ್ಟು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಎಂಬುದು ಸದ್ಯಕ್ಕೆ ಕುತೂಹಲವಾಗಿದೆ ಸೋಮವಾರದ ಬಳಿಕ ಸಚಿವ ಸ್ಥಾನ ಹಂಚಿಕೆ ಫೈನಲ್ ಆಗಲಿದ್ದು ಯಾರ್ಯಾರಿಗೆ ಅದೃಷ್ಟ ಖುಲಾಯಿಸಲಿದೆ ಎಂಬುದು ಗೊತ್ತಾಗಲಿದೆ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಸೋಲಿಗೆ ಸಿದ್ದರಾಮಯ್ಯ ಹಾಗೆ ಅವರ ಟೀಂ ಕಾರಣ ಎಂದು ಬಿಜೆಪಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಆರೋಪ ಮಾಡಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರೆಯಬೇಕು ಎಂದು ಅಹಿಂದ ಟೀಂ ಯಾವಾಗಲೂ ಕೂಡ ಕೆಲಸ ಮಾಡ್ತಾ ಇದೆ ಆ ಅಹಿಂದ ಟೀಂ ಮತ್ತು ಸಿದ್ದರಾಮಯ್ಯ ಸೇರಿ ಡಿಕೆ ಸುರೇಶ್ ಅವರನ್ನು ಸೋಲಿಸಿದ್ದಾರೆ ಚುನಾವಣೆಗಿಂತ ಮೊದಲೇ ಜಾರಕಿಹೊಳಿ ಪರಮೇಶ್ವರ್ ರಾಜಣ್ಣ ಹಾಗೆ ಸಿದ್ದರಾಮಯ್ಯ ಇಷ್ಟೂ ಜನ ಸೇರಿ ಡಿ ಕೆ ಸುರೇಶ್ ಅವರನ್ನ ಎರಡು ಲಕ್ಷ ಮತಗಳ ಅಂತರದಿಂದ ಸೋಲಿಸುತ್ತಾರೆ ಎಂದು ನಾನು ಹೇಳಿದ್ದೆ ಅದು ಈಗ ನಿಜವಾಗಿದ್ದು ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಅವರು ಸೋತಿದ್ದಾರೆ ಎಂದಿದ್ದಾರೆ ಶಕ್ತಿ ಯೋಜನೆ ಬಳಿಕ ನಿಗಮ ನಿರ್ವಹಣೆಗೆ ಸಾರಿಗೆ ನಿಗಮಗಳು ಸರ್ಕಸ್ ಮಾಡ್ತಾ ಇವೆ ಹೀಗಾಗಿ ಶೀಘ್ರವೇ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆ ಸಾಧ್ಯತೆ ಇದೆ ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಾಲ್ಕು ಸಾರಿಗೆ ನಿಗಮಗಳು ಮುಂದಾಗಿವೆ ಸರ್ಕಾರ ಒಪ್ಪಿದರೆ ಶೀಘ್ರವೇ ಸಾರಿಗೆ ಬಸ್ಗಳ ಪ್ರಯಾಣ ದರ ಏರಿಕೆಯಾಗಲಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಹೇಳಿದ್ದಾರೆ ಡೀಸೆಲ್ ಸೇರಿದಂತೆ ಬಸ್ಗಳ ಬಿಡಿ ಭಾಗಗಳ ದರ ಬಹಳ ಏರಿದೆ ಎರಡ್ ಸಾವಿರದ ಇಪ್ಪತ್ತರ ನಂತರ ರಾಜ್ಯದಲ್ಲಿ ಸಾರಿಗೆ ಬಸ್ ದರ ಏರಿಕೆಯಾಗಿಲ್ಲ ಸದ್ಯ ನಿಗಮಗಳಿಂದ ಯಾವುದೇ ಪ್ರಸ್ತಾಪನೆ ನನಗೆ ಬಂದಿಲ್ಲ ನಿಗಮಗಳು ಪ್ರಸ್ತಾವನೆ ಕೊಟ್ಟರೆ ಸಿಎಂ ಗಮನಕ್ಕೆ ತಂದು ಚರ್ಚೆ ಮಾಡ್ತೇನೆ ಎಂದಿದ್ದಾರೆ ಶನಿವಾರ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಪಾತ್ರವನ್ನು ವಹಿಸುವಂತೆ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡುವ ನಿರ್ಣಯವನ್ನು ಅಂಗೀಕರಿಸಿದೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ವಹಿಸಿಕೊಳ್ಳುವಂತೆ ರಾಹುಲ್ ಗಾಂಧಿ ಅವರಿಗೆ ಸಿಡಬ್ಲ್ಯೂಸಿ ಸರ್ವಾನುಮತದಿಂದ ವಿನಂತಿಸಿದೆ ಸಂಸತ್ತಿನ ಒಳಗೆ ಈ ಅಭಿಯಾನವನ್ನು ಮುನ್ನಡೆಸಲು ರಾಹುಲ್ಜಿ ಅತ್ಯುತ್ತಮ ವ್ಯಕ್ತಿ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ ಈ ಬಾರಿಯ ಐಪಿಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಪರ ಸ್ಫೋಟಕ ಬ್ಯಾಟಿಂಗ್ನೊಂದಿಗೆ ಅಬ್ಬರಿಸಿದ್ದ ಅಭಿಷೇಕ್ ಶರ್ಮಾ ತಮ್ಮ ಭರ್ಜರಿ ಫಾರ್ಮ್ ಅನ್ನು ಮುಂದುವರೆಸಿದ್ದಾರೆ ಗುರ್ಗಾಂವ್ನಲ್ಲಿ ನಡೆದ ಕ್ಲಬ್ ಕ್ರಿಕೆಟ್ ಟೂರ್ನಿಯಲ್ಲಿ ಅಭಿಷೇಕ್ ಕೇವಲ ಇಪ್ಪತ್ತಾರು ಎಸೆತಗಳಲ್ಲಿ ಸೆಂಚುರಿ ಸಿಡಿಸಿ ಮಿಂಚಿದ್ದಾರೆ ಈ ಪಂದ್ಯದಲ್ಲಿ ಮಾರಿಯೋ ಕ್ರಿಕೆಟ್ ಕ್ಲಬ್ ಮತ್ತು ಪಂಟರ್ಸ್ ಇಲೆವೆನ್ ತಂಡಗಳು ಮುಖಾಮುಖಿಯಾಗಿದ್ದವು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಮಾರಿಯೋ ಕ್ರಿಕೆಟ್ ಕ್ಲಬ್ ಇನ್ನೂರ ನಲವತ್ತೊಂಬತ್ತು ರನ್ ಕಲೆ ಹಾಕಿತು ಟಾರ್ಗೆಟ್ ಬೆನ್ನತ್ತಿದ್ದ ಪಂಟರ್ಸ್ ಇಲೆವೆನ್ ಪರ ಅಭಿಷೇಕ್ ಶರ್ಮಾ ಆರಂಭಿಕರಾಗಿ ಕಣಕ್ಕಿಳಿದ್ರು ಮೊದಲ ಓವರ್ನಿಂದಲೇ ಸಿಕ್ಸ್ಗಳ ಸುರಿಮಳೆಗೈದ ಅಭಿ ಇಪ್ಪತ್ತೈದು ಎಸೆತಗಳಲ್ಲಿ ಭರ್ಜರಿ ಶತಕ ಬಾರಿಸಿದ್ದಾರೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ